लक्ष्मी बारम्मा बारम्मा लक्ष्मी बारम्मा। ಏನ್ ಮುಕ್ತಿ ಸಿಕ್ತೋ ಏನಾಯ್ತೋ ಕಿವಿ ದಬಾಕೋತ ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ಅದು ಮಾವ ಬಟ್ಟೆಗಳು ಮಡಚಿದ್ದೆ, ಇಟ್ಬಿಟ್ಟೋಗೋಣ ಅಂತ ಬಂದೆ ಮಾವ. ಓಹೋ ಬಟ್ಟೆ, ಬಟ್ಟೆ ಅಲ್ಲಿದೆ, ನೀನು ಇಲ್ಲಿ ಯಾವುದಕ್ಕೆ ಮುಕ್ತಿ ಕೊಡ್ತಾ ಇದ್ದೆ? ಮುಕ್ತಿನ ಯಾವ ಮುಕ್ತಿ ಮಾವ? ಓ ಆ ಮುಕ್ತಿನ, ಅದು ಕಷ್ಟಗಳಿಗೆಲ್ಲ ಮುಕ್ತಿ ಕೊಡಪ್ಪ ದೇವ್ರೆ ಅಂತ ಹಾಡು ಹೇಳ್ತಾ ಇದ್ದೆ. ಮಾವಾ ಬಟ್ಟೆಗಳನ್ನೆಲ್ಲ ಒಗೆದು ಐರನ್ ಮಾಡಿ ಇಟ್ಟಿದ್ದೀನಿ, ಸರಿಯಾಗಿದೆಯೋ ಇಲ್ವ ಅಂತ ನೋಡ್ಕೊಳ್ಳಿ, ನಾನು ಬರ್ತೀನಿ. ಲೋ ಕುಕ್ಕು, ನಾನು ನಿಮ್ಮ ಕಣ್ಣಿಗೆ ತಿಕ್ಲು ಥರ ಕಾಣ್ತೀನೇನೋ, ಅಥವಾ ನನ್ನನ್ನು ಮುಟ್ಟಾಳ ಅಂತ ಏನಾದರೂ ಅಂದ್ಕೊಂಡಿದ್ಯಾ? ಹೇಗೆ ಯಾಕೆ ಮಾವ, ಏನಾಯ್ತು? ಏನಾಯ್ತಾ ನನ್ನನ್ನು ಮುಟ್ಟಾಳ ಅಂದ್ಕೊಂಡು ನೀನೇ ದೊಡ್ಡ ಮುಟ್ಟಾಳ ಆಗ್ತೀಯ ಕಣೋ ಹೈವಾನ್. ನಾನೇನು ಏನು ಹಿಂಗೆ ಮಾಡು ಅಂತ ನಿನ್ನ ಚಂದು ಹೇಳ್ಕೊಳ್ತಾ? ನೀವೇನು ಮಾತಾಡ್ತಿದ್ದೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಚಂದು ಮದುವೆ ಫೋಟೋನ ಮೊಬೈಲಿಂದ ಡಿಲೀಟ್ ಮಾಡಿ ಗೆದ್ದೆ ಅಂತ ಬೀಗ್ತಾ ಇದೆಯಾ? ಏನು ಫೋಟೋ ಡಿಲೀಟಾ? ಏ ಏನು ಮಾತಾಡ್ತಿದ್ದೀರ ಮಾವ ನೀವು? ಲವ್ ಕಂದ, ಎಂಥ ಮಂಗನನ್ ಮಗನೋ ನೀನು. ಅಲ್ಲ, ಮೊಬೈಲಲ್ಲಿ ತೆಗೆದಿರೋ ಫೋಟೋ ಮೊಬೈಲಲ್ಲಿರುತ್ತೆ, ಒರಿಜಿನಲ್ ಫೋಟೋ ನನ್ನ ಹತ್ರ ಸೇಫ್ ಆಗಿರುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸು ಬೇಡವನೋ ನಿನಗೆ ಮಾವ? ಲವ್ ರಾಮಣ್ಣ, ನೀನು ಇಂಥ ದಡ್ಡ ಬಡ್ಡೆದು ಅಂತ ನನಗೆ ಗೊತ್ತಿರಲಿಲ್ಲ ಕಣ. ನಿನ್ನ ಚಂದು ಮದುವೆ ಆಗಿರೋ ಒರಿಜಿನಲ್ ಫೋಟೋ ನನ್ನ ಹತ್ರ ತುಂಬ ಸೇಫ್ ಆಗಿದೆ. ಫೋಟೋನ? ಯಾವ ಫೋಟೋ ಸೇಫ್ ಆಗಿದೆ ರಂಜಿತ್? ಅನ್ಕೊಂಡ ಹಾಗೆ ಎಲ್ಲ ಕೆಲಸಗಳಾಯ್ತಾ ಕೈಲಾಶ್? ಅಂದ್ಕೊಂಡಾಗೆ ಎಲ್ಲ ಆಗಿದೆ, ಸ್ವಲ್ಪ ಮೀಟಿಂಗ್ ಮಾತ್ರ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ನಮ್ಮ ಕಡೆಯಿಂದ ಪ್ರಾಬ್ಲಮ್ ಆಯಿತು, ಅದಕ್ಕೆ ಸಂಜೆವರೆಗೂ ಮುಂದೆ ಹೋಗಿದೆ. ಆದರೆ ಏನು ಯೋಚನೆ ಮಾಡೋ ಅಗತ್ಯನೂ ಇಲ್ಲ, ಈ ಕೆಲಸ ಹಾಗೆ ಆಗತ್ತೆ. ಚಂದು, ದೇವ್ರ ದಯ ಇದ್ರೆ ಎಲ್ಲ ಒಳ್ಳೇದೇ ಆಗತ್ತೆ, ಚಿಂತೆ ಬೇಡ. ಚಿನ್ನು, ಈಗ ತಾನೇ ಬಂದಿದ್ದಾರೆ, ಹೋಗಮ್ಮ, ಟೀನೋ ಕಾಫಿನೋ ಮಾಡ್ಕೊಂಬ. ಚಿನ್ನು, ಒಳ್ಳೆ ಸುದ್ದಿ ಅಂದ್ರೆ ಸಿಹಿ ಸುದ್ದಿ ಕೇಳಿದೀನಿ, ಬರೀ ಕಾಫಿ ಯಾಕಮ್ಮ, ಸ್ವಲ್ಪ ಸಿಹಿ ತಗೊಂಡು ಬಾಪ. ತಾತ, ಸುದ್ದಿನೇ ಸಿಹಿಯಾಗಿದ್ಯಲ್ಲ, ಬೇರೆ ಸಿಹಿ ಮತ್ತೆ ಯಾಕೆ? ಚಿನ್ನು ಮೊದಲು ಎಷ್ಟು ಚೆನ್ನಾಗಿದ್ಲು, ಸುಲೋಚನ ಮಾತು ಕೇಳ್ಬಿಟ್ಟು ಅವಳು ಕೆಟ್ಟ ಹೋಗಿದ್ದಾಳೆ. ಸರಿ ಸರಿ, ನಿಮಗೆ ಸಿ ಎಲ್ಲ ತಂದುಕೊಟ್ರೆ ಒಳ್ಳೆಯವರು, ಇಲ್ಲ ಅಂದರೆ ಇಲ್ಲ. ಚಿನ್ನು, ಸ್ವೀಟ್ ಮಾತ್ರ ತರಲೇಬೇಡ. ಇಲ್ಲ ಅಜ್ಜಿ. ಬಾ, ನಾನು ಸಹಾಯ ಮಾಡ್ತೀನಿ, ಮಾಡು. ಇಲ್ಲ ಅವ, ಪರವಾಗಿಲ್ಲ, ನಾನೇ ಮಾಡ್ಕೊಂಡು. ಬಾ ಅನ್ನಲ್ಲ, ಬಾ. ಚಂದು, ಪಪ್ಪ ಇವಾಗ ಕಂಪ್ನಿ ಜಾಯ್ನ್ ಆಗಿರೋದಕ್ಕೆ ನಿನ್ನ ವರ್ಕ್ ಪ್ರೆಷರ್ ಒಂದು ಸ್ವಲ್ಪ ಕಡಿಮೆ ಆಗತ್ತೆ ಅನ್ಸುತ್ತಲ್ಲ?
ಇಲ್ಲ ಶ್ರುತಿ, ಮಾವ ಬಂದಿರೋದಕ್ಕೆ ನನ್ನ ವರ್ಕ್ ಪ್ರೆಷರ್ ಇನ್ನೂ ಹೆಚ್ಚಾಗಿದೆ. ಮತ್ತಿನ್ನೇನು ಶ್ರುತಿ, ಮಾವ ಈಗ ಹೊಸ ಪ್ರಾಜೆಕ್ಟ್ ರೆಡಿ ಮಾಡಿರೋದಕ್ಕೆ ನಾನು ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕು ತಾನೆ. ಕಂಪನಿ ಬೆಳವಣಿಗೆಗೆ ಅದು ಒಳ್ಳೇದಲ್ವಾ ಚಂದು? ಹೌದಂತೆ ಚಂದು. ಹಾಗಿದ್ರೆ ನಿನ್ ವರ್ಕ್ ಪ್ರೆಷರ್ ಇನ್ನೂ ಜಾಸ್ತಿ ಆಗತ್ತೇನೋ. ಇಲ್ಲ ಕಣೆ, ನಮ್ ಕಂಪನಿ ನಿಂತಲ್ಲೇ ನಿಂತಿತ್ತು, ಈಗ ಮಾವ ಕಂಪನಿನ ಮುಂದಕ್ಕೆ ತಳ್ಳೋ ಪ್ರಯತ್ನ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ಸ್, ಅವರೆಲ್ಲ ಡಿಸ್ಕಸ್ ಮಾಡಿದ್ರಂತೆ ಈ ಡೀಲ್ ಅವ್ರಿಗೆ ಓಕೆ ಆಗಿದೆ. ಮಾವ ಕಂಗ್ರಾಚ್. ಚಂದು, ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಕೊಡಬೇಕು ಕ್ಲೈಂಟ್ಗೆ, ಕೊಡೋಣವಾ? ಸರಿ ಮಾವ. ಶ್ರುತಿ, ನಿನ್ಗೊಂದು ಬ್ರೀಫ್ ಕೇಸ್ ಕೊಟ್ಟಿದ್ದಲ್ಲ, ಎಲ್ಲಿಟ್ಟೆ? ರೂಮಲ್ಲಿ ಇಟ್ಟಿದ್ದೀನಿ, ತೊಗೊಂಡು ಬರಲಾ? ಬೇಡ ಬೇಡ, ನಾನೇ ತೊಗೊಂಡ್ಬರ್ತೀನಿ. ಏ ಸೂಪರ್ಪ್ಪ, ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ ಅಂದರೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕಂಗ್ರಾಚ್ ಕೈಲಾಶ್. ಥ್ಯಾಂಕ್ಸ್. ಫೋಟೋನ? ಯಾವ ಫೋಟೋ? ನೀವು ಅದ್ ಯಾವುದೋ ಫೋಟೋ ನಿಮ್ಮ ಹತ್ರ ತುಂಬಾ ಸೇಫ್ ಆಗಿದೆ ಅಂತ ಹೇಳಿದ್ರಿ ತಾನೆ? ನಾನು ಹಂಗೆ ಹೇಳದ್ನ? ಇಲ್ಲಪ್ಪ, ನಾನೇ ಹಂಗೆ ಹೇಳದ್ನೆ. ರಾಮ, ನಾನು ಹಂಗೇನಾದ್ರು ಹೇಳದ್ನೇನು? ಇಲ್ವಲ್ಲ ಅತ್ತೆ, ಮಾವ ಹಾಗೇನು ಹೇಳಿಲ್ವಲ್ಲ. ಏ ರಾಮು, ನನಗೆ ಚೆನ್ನಾಗೇ ಕೇಳಿಸ್ತು, ಸೇಫ್ ಆಗಿದೆ ಅಂತ ಹೇಳಿದ್ದು. ಅಯ್ಯೋ ಶ್ವೇತಾ, ಸೇಫ್ ಅಲ್ಲ ಕಣೆ ಅದು, ಸೆಲ್ಫ್ 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 ಅಂದೆ ಕಣೆ, ಸೆಲ್ಫು. ಸೆಲ್ಫಾ? ಏನ್ ಸೆಲ್ಫು? ಹ್ಞೂ ಕಣೆ, ಅದೇ ಮೊಬೈಲ್ನ ಹಿಂಗೆ ಇಟ್ಕೊಂಡು. ಹಿಂಗೆಲ್ಲ ಫೋಟೋ ತಕ್ಕಂತಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸೆಲ್ಫಿ ಬಗ್ಗೆನಾ? ಹಾ ಅತ್ತೆ, ಅದ್ರ ಬಗ್ಗೆನೆ. ಹಾ ಅದೇ, ಈಗ ರಂಜಿತ್ ಮಾವ ಮುಖ ಮಾಡಿಕೊಂಡು ಫೋಟೋ ತೆಗೆದ್ರಲ್ಲ, ಅದೇ ರೀತಿ ನನಗೂ ಫೋಟೋ ತಕ್ಕೊಡಿ ಮಾವ ಅಂತ ಕೇಳಿದೆ ಅಷ್ಟೇ ಅತ್ತೆ. ಅದಕ್ಕೆ ನಾನು ಆ ಫೋಟೋಗಳನ್ನೆಲ್ಲ ತಗೊಂಡು ಬಸ್ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು, ಪೊಲೀಸ್ ಸ್ಟೇಷನಲ್ಲೆಲ್ಲ ಹಾಕ್ತೀನೋ ಅಂತ ರೇಗಿಸ್ತಾ ಇದ್ದೆ. ಅದಕ್ಕೆ ನಾನಂದೆ, ಅಲ್ಲಿ ನಮ್ಗಳ ಫೋಟೋ ಹಾಕಲ್ಲ ಮಾವ, ಮುಖವಾಡ ಹಾಕೊಂಡಿರೋ ಮನುಷ್ಯಗಳ ಫೋಟೋ ಮಾತ್ರ ಹಾಕೋದು ಅಂತ ಹೇಳಿದೆ ಅಲ್ವಾ ಮಾವ? ನೋಡೆ ಇವನ್ ಮುಖ, ನೋಡೆ ಇವನ್ ಕರಿ ಮುಖ, ನೋಡೆ ಫೋಟೋದಲ್ಲಿ ಇವನ್ ಮುಖ ಏನಾದ್ರು ಕಾಣಿಸುತ್ತೇನೆ, ನೀನೇ ಹೇಳೆ. ಇಲ್ಲ ಮಾವ, ಮಡಕೆ ಥರ ಇರೋ ನಿಮ್ಮ ಮುಖ ಚೆನ್ನಾಗಿ ಬರುತ್ತೆ ಬಿಡಿ. ನೋಡೆ ಇವನ್ ಮುಖ, ನೋಡೆ ಇವನ್ ಕರಿ ಮುಖ, ನೋಡೆ ಫೋಟೋದಲ್ಲಿ ಇವನ್ ಮುಖ ಏನಾದ್ರು ಕಾಣಿಸುತ್ತೇನೆ, ನೀನೇ ಹೇಳೆ. ಇಲ್ಲ ಮಾವ, ಮಡಕೆ ಥರ ಇರೋ ನಿಮ್ಮ ಮುಖ ಚೆನ್ನಾಗಿ ಬರುತ್ತೆ ಬಿಡಿ. ಮಾವ ಫೋಟೋ ತೆಗಿಯೋ ಫೇಸ್ ಅಲ್ವಾ ನಂದು? ಅಲ್ವೇ ಅಲ್ಲ ಕಣೋ, ನಿನ್ನ ಫೋಟೋ ತೆಗಿಸಿ ಫ್ರೇಮ್ ಹಾಕ್ಸಿ. ರಂಜಿತ್ ಸ್ಟಾಪ್ ಇಟ್, ತುಂಬ ಕೀಳಾಗಿ ಮಾತಾಡಬೇಡ. ಇಲ್ಲಿ ಕೋಳಿ ಜಗಳ ಮಾಡೋದನ್ನ ಸ್ಟಾಪ್ ಮಾಡಿ ಕೆಳಗಡೆ ಹಾಲಿಗೆ ಬನ್ನಿ. ಕೈಲಾಶ್ ಬಾಬಾ ಮಾಡಿರೋ ಮೊದಲನೇ ಕೆಲಸನೇ ಬಂಪರ್ ಹೊಡೆದಿದೆಯಂತೆ, ಎಲ್ಲರೂ ವಿಶ್ ಮಾಡ್ತಿದ್ದಾರೆ, ತಾವು ಬನ್ನಿ. ಏ ನಮ್ ಬರಲ್ಲ ಹೋಗೆ, ನನಗೂ ಅವಕಾಶ ಕೊಟ್ಟಿದ್ರೆ ಅದ್ರ ಅಪ್ಪನಂಗೆ ನಾನು ಏನು ಅಂತ ತೋರಿಸ್ತಾ ಇದ್ದೆ. ಹ್ಮ್, 7 ವರ್ಷದಿಂದ ಅವಕಾಶ ಕೊಡ್ತಾನೆ ಇದ್ದಾರೆ, ಸುಮ್ಮನೆ ಬನ್ನಿ. ಶ್ವೇತಾ ನನಗೆ ಕೆಲಸ ಇದೆ, ಬನ್ನಿ ಅಂತ ಹೇಳ್ದೆ. ಇಷ್ಟು ಸಣ್ಣ ವಿಷಯನು ನನ್ನ ತಲೆ ಹೊಳಿಲಿಲ್ವಲ್ಲ. ವಾವ್,
ಬಿಸ್ನೆಸ್ ಅಲ್ಲಿ ಆಗಿರೋ ಪ್ರೆಷರ್ಗೆ ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ನಾನು ಯೋಚಿಸೋದನ್ನೇ ಮರೆತು ಬಿಟ್ಟಿದ್ದೆ. ಮಾವ ಒಳ್ಳೆ ಐಡಿಯಾನೆ ಕೊಟ್ಟಿದ್ದಾರೆ. ಇದೊಂದು ಅಗ್ರಿಮೆಂಟ್ ಆದರೆ ಸಾಕು. ಬ್ರೀಫ್ ಕೇಸ್ ಕವರ್ಡಲ್ಲಿ ಇಟ್ಟಿದ್ದೀನಿ ಅಂದಿದ್ಲಲ್ಲ. ಬ್ರೀಫ್ ಕೇಸ್ ಇಲ್ಲಿಟ್ಲು 50 ಲಕ್ಷ ರೂಪಾಯಿ ಕ್ಯಾಶ್ ಬೇರೆ ಇದೆ ಅದರಲ್ಲಿ. ಏನೇ ಆಗಲಿ ನೀವು ನನ್ನನ್ನು ಹೊರಗಿಟ್ಟು ಇದನ್ನೆಲ್ಲ ಮಾಡಿದ್ದು ನನಗೆ ಸ್ವಲ್ಪ ಬೇಜಾರಾಯ್ತು ಅಣ್ಣ. ನನ್ನ ಸಜೆಷನ್ನು ತಗೊಂಡಿದ್ದಿದ್ರೆ ಪ್ರಾಜೆಕ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಾಗಿರೋದು. ರಂಜಿತ್ ಸಾಕು, 7 ವರ್ಷದಲ್ಲಿ ಅದೆಷ್ಟು ಸಜೆಷನ್ಸ್ ಕೊಟ್ಟಿದ್ದೀರಾ, ಅದೆಷ್ಟು ಕೆಲಸ ಆಗೋ ಹಾಗೆ ಮಾಡಿದ್ದೀರಾ. ರಂಜಿತ್, 7 ವರ್ಷಗಳಲ್ಲಿ ನೀವು ಮಾಡದೇ ಇರೋದನ್ನ ಕೈಲಾಸ್ 7 ದಿನದಲ್ಲಿ ಮಾಡಿ ತೋರಿಸ್ತಿದ್ದಾರೆ. ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ಬದ್ಧತೆ ಇದ್ರೆ ಹೊಸದನ್ನು ಸಾಧಿಸಿ ತೋರಿಸಬಹುದು. ಮಾವ, ನನ್ನ ಹತ್ರನೂ ಹೊಸ ಹೊಸ ಐಡಿಯಾಸ್ ಎಲ್ಲ ಇದೆ, ಆದರೆ ಯಾರು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಅದೇ ನನ್ನ ಪ್ರಾಬ್ಲಮ್ಮು. ಇನ್ನು ಮುಂದೆ ನಿನ್ನ ಐಡಿಯಾಸ್ ಎಲ್ಲ ನನ್ನ ಜೊತೆ ಶೇರ್ ಮಾಡ್ಕೊ ರಂಜಿತ್. ನಾವಿಬ್ಬರು ಸೇರಿ ನಿನ್ನ ಪ್ಲಾನ್ ಮೇಲೆ ವರ್ಕ್ ಮಾಡೋಣ. ಬಾಬಾ, ಹೋಗಿ ಹೋಗಿ ಇವ್ರ ಮಾತನ್ನ ಸೀರಿಯಸ್ ಆಗಿ ತಗೊಂತ ಇದ್ದೀರಲ್ಲ. ಚಿನ್ನು, ಯಾಕೆ ಕೆಮ್ತಾ ಇದೆಯಾ? ಏನೋ, ಒಂದಿಷ್ಟು ದಿವಸದಿಂದ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅತ್ತೆ. ಮೊನ್ನೆನೂ ಸುಸ್ತು ಅಂತಿದ್ಲು. ಶ್ರುತಿ, ಚಂದು, ಇದೇನು ಬರಿಗೈಯಲ್ಲಿ ಬಂದಿದ್ಯಾ? ಹೊರಡಬೇಕು. ಬ್ರೀಫ್ ಕೇಸ್ ಎಲ್ಲಿ? ಬ್ರೀಫ್ ಕೇಸ್ ಕಾಣಿಸ್ತಾ ಇಲ್ಲ, ಎಲ್ಲಿಟ್ಟಿದ್ಯಾ? ಕಬಡಲ್ಲೇ ಇಟ್ಟಿದ್ದೀನಿ ಚಂದು. ಅಲ್ಲಿಲ್ಲ ಶ್ರುತಿ. ಅಲ್ಲಿಲ್ವಾ? ಅಬ್ಬಾ, ಕೊನೆಗೂ ಎಲ್ಲ ಕೆಲಸ ನಾವು ಅನ್ಕೊಂಡ ಹಾಗೆ ನಡೀತಾ ಇದೆ. ಐ ಆಮ್ ಸೋ ಹ್ಯಾಪಿ ಕುಮುದ. ಎಲ್ಲಿ ಎಲ್ಲಿ ನನ್ನ ಅದೃಷ್ಟ ಲಕ್ಷ್ಮಿ? ಇದನ್ನ ಸೇಫ್ ಆಗಿ ತೆಗೆದಿಡು. ಈ ಮನೆಯಲ್ಲಿ ಕುರುಕ್ಷೇತ್ರ ಶುರುವಾದ ಮೇಲೆ ನಮ್ಮ ಪ್ಲಾನ್ ಪ್ರಕಾರ ನಡ್ಕೊಳ್ಳೋಣಂತೆ. ಅದ್ಸರಿ ಮನೋಜ್, ಈಗಾಗಲೇ ಮನೆಯಲ್ಲಿ ಕುರುಕ್ಷೇತ್ರ ಶುರು ಆಗ್ಬೇಕಿತ್ತಲ್ವಾ? ಆಗುತ್ತೆ ಕುಮುದ, ಆಗುತ್ತೆ. ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ನಡಿ ಸುಮ್ಮನೆ. ಒಂದ್ ನಿಮಿಷ ಮನೋಜ್. ಮನೋಜ್, ಕ್ಯಾಶ್ ಸಿಗ್ಲಿಲ್ಲ ಅಂತ ಚಂದು ಬ್ಯಾಂಕ್ನಲ್ಲೇ ಅಮೌಂಟ್ನ ಅರೇಂಜ್ ಮಾಡಿದ್ರೆ? ನೋ ವೇಸ್. ಸಾಯಂಕಾಲದ ಹೊತ್ತಲ್ಲಿ ಯಾವ ಬ್ಯಾಂಕ್ ತೆಗೆದಿರುತ್ತೆ ಹೇಳು? ಅವರು ಬೇರೆ ಕಡೆ ವಿಚಾರಿಸಿ ದುಡ್ಡು ಅಡ್ಜಸ್ಟ್ ಮಾಡೋ ಅಷ್ಟರಲ್ಲಿ ನಾವು ನನ್ನ ಪ್ಲಾನ್ನಂತೆ ಅವರಿಗೆ ದುಡ್ಡು ಕೊಟ್ಟು ಅವ್ರ ಮರ್ಯಾದೆ ಉಳಿಸಿದ್ವಿ ಅನ್ನೋ ಡ್ರಾಮಾ ಶುರು ಮಾಡೋಣ. ಸರಿ ಮನೋಜ್, ಸರಿ. ಹೀಗೆ ಮಾಡಿದ್ರೆ ಕೈಲಾಶ್ನ ಸೇವ್ ಮಾಡಿದಾಗೂ ಆಗುತ್ತೆ. ಗೊಂಬೆ ಬುಕ್ಕಲ್ಲಿ ಕುಮುದ ಚಿಕ್ಕಿ ಒಳ್ಳೆಯವಳು,
ಕುಮುದ ಚಿಕ್ಕಿ ನನ್ನನ್ನು ಕಾಪಾಡಿದ್ಲು. ಕುಮುದ ಚಿಕ್ಕಿಯಿಂದಲೇ ಹೋಗ್ತಿದ್ದೀನಿ, ನನ್ನ ಮರ್ಯಾದೆ ಉಳಿತು ಅಂತ ನನ್ನ ಬಗ್ಗೆ ರೆಕಾರ್ಡ್ ಮಾಡಿದಾಗೂ ಆಗುತ್ತೆ ಅಲ್ವಾ? ಎಸ್, ಯು ಆರ್ ರೈಟ್. ಚಂದು ಇಲ್ಲೇ ಇದೆ ಅಂತ್ಯ, ಇದ್ರೆ ಕಾಣ್ಬೇಕು ತಾನೆ. ಗೊಬ್ಬೆ ಎಲ್ಲಿಟ್ಟೆ ಅಂತ ಸರಿಯಾಗಿ ನೆನಪು ಮಾಡ್ಕೊಳೆ. ಮಮ್ಮಿ ಏನು ಬ್ರೀಫ್ ಕೇಸ್ ಕೊಟ್ಟ? ನನಗೆ ಚೆನ್ನಾಗಿ ನೆನಪಿದೆ ಮಮ್ಮಿ, ಇವನು ಬ್ರೀಫ್ ಕೇಸ್ ಕೊಟ್ಟ, ನಾನು ತಗೊಂಡು ರೂಮಿಗೆ ಬಂದೆ, ಆಮೇಲೆ ಇಲ್ಲೇ ಇಟ್ಟು ನಾನು ಫ್ರೆಶ್ ಆಗ್ಬಿಟ್ಟು ಬರೋಣ ಅಂತ ಬಾತ್ರೂಮ್ ಹೋದೆ. ಇಲ್ಲೇ ಇಟ್ಟಿದ್ದೀನಿ ಮಮ್ಮಿ, ನನಗೆ ತುಂಬ ಚೆನ್ನಾಗಿ ನಾಪ್ಕ ಇದೆ. ಕಮ್ ಆನ್ ಶ್ರುತಿ, ಇಲ್ಲೇ ಇಟ್ಟಿದ್ದೀನಿ ಇಲ್ಲೇ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದೀಯ, ಇಲ್ಲಿ ಇಟ್ಟಿದ್ರೆ ಎಲ್ಲಿ ಹೋಗುತ್ತೆ? ಕಬೋರ್ಡ್ ನುಂಗ್ಬಿಡುತ್ತಾ? ಬೊಂಬೆ ಅಲ್ಲಿ ಕಬೋರ್ಡಲ್ಲೇ ಇರಬೇಕು, ಸರಿಗೆ ನೋಡಮ್ಮ. ಇಲ್ಲ ಪಪ್ಪ, ಇಲ್ಲೇ ಮುಂದೆ ಇಟ್ಟಿದ್ದೆ. ಇಟ್ಟಿದ್ದ ಜಾಗದಲ್ಲಿ ಇಲ್ಲ ಅಂದ್ರೆ ಏನ್ ಅರ್ಥ ಗೊಂಬೆ? ಚಿನ್ನು ರಾಮು ಏನಾದ್ರೂ ಎತ್ತಿಟ್ರಾ? ಅಯ್ಯೋ ಇಲ್ಲ ಅವ, ನಾವೇನು ತೆಗ್ದಿಟ್ಟಿಲ್ಲ. ಶ್ರುತಿ, ನಿನಗದನ್ನ ಸೇಫ್ ಅಲ್ಲಿ ಇಡು ಅಂತ ನಾನು ಹೇಳಿದ್ದೆ ತಾನೆ. ಅದನ್ನ ತಂದು ಕಬಾಡಲ್ಲಿ ಇಟ್ಟಿದ್ಯಲ್ಲ, ಸ್ವಲ್ಪ ಏನಾದ್ರೂ ಜವಾಬ್ದಾರಿ ಬಿಡುವಾ ನಿನ್ಗೆ? ಅಯ್ಯೋ ಚಂದು, ನಮ್ ರೂಮ್ ಅಲ್ಲಿ ಇಟ್ಟರೆ ಏನು ಪ್ರಾಬ್ಲಮ್? ಏನು ಆಗಲ್ಲ ಅಂತ ಇಟ್ಟೆ. ಹಾಗಾದ್ರೆ ಎಲ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲ ಚಂದು. ಒಂದು ಸಣ್ಣ ಕೆಲಸ ಮಾಡಕ್ ಹೇಳಿದ್ರೆ ಈ ರೀತಿ ಮಾಡ್ತೀಯ, ಸ್ವಲ್ಪ ಜವಾಬ್ದಾರಿನೇ ಇಲ್ಲ. ಅಕ್ಕ ಸರಿಯಾಗಿ ಹುಡುಕೆ, ಅಲ್ಲೇ ಇಲ್ಲೇ ಇರ್ಬೇಕೇನೋ. ಚಂದು ಅದರಲ್ಲಿರೋ ಫೈಲ್ ಅಷ್ಟೊಂದು ಮುಖ್ಯನಾ? ಬೇರೆ ಕಾಪೀಸ್ ಯಾವುದು ಇಲ್ವಾ? ಏ ಇಡಿಯಟ್, ಅದರಲ್ಲಿ ಫೈಲ್ಗಳು ಇರಲಿಲ್ಲ, 50 ಲಕ್ಷ ಕ್ಯಾಶ್ ಇತ್ತು. ಕ್ಯಾಶ್ನ ಕಾಪಿ ಮಾಡಿಡ್ಲ. 50 ಲಕ್ಷ ಕ್ಯಾಶಾ? ಹ್ಮ್, 50 ಲ್ಯಾಕ್ಸ್. ಅಷ್ಟು ಅಮೌಂಟ್ನ ಹಿಡ್ಕೊಂಡು ಆಫೀಸು ಹೋಟೆಲ್ ಅಂತ ತಿರ್ಗಾಡೋದು ಬೇಡ ಅಂತ ನಿನ್ ಕೈಯಲ್ಲಿ ಕೊಟ್ಟಿದ್ದು, ಅದನ್ನ ಸೇಫ್ ನಲ್ಲಿ ಇಡು ಅಂತ. ಚಂದು, ಅವಳು ತಂದು ಇಲ್ಲೇ ಇಟ್ಟಿದ್ರೆ ಅದು ಇಲ್ಲೇ ಇರಬೇಕು, ಅದನ್ನ ಯಾರು ತಗೊಂಡು ಹೋಗೋದಕ್ಕೆ ಸಾಧ್ಯ? ಯಾರು ತಗೋತಾರತ್ತೆ? ಇವಳು ಮೊದಲೇ ತುಂಬ ಸುಸ್ತಾಗಿದ್ಲು, ಆ ಸುಸ್ತಲ್ಲಿ ಎಲ್ಲಿ ಇಟ್ಟಿದ್ದಾಳೋ ಏನೋ, ಕೇಳಿದ್ರೆ ಇಲ್ಲೇ ಕಬಾರ್ಡಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ. ಗೊಬ್ಬೆ ಸೇಫಲ್ಲಿ ಏನಾದರೂ ಇಟ್ಟಿಯಾ? ಇಲ್ಲ ಮಮ್ಮಿ, ಇಲ್ಲೇ ಇಟ್ಟಿದ್ದೆ. ನೀವು ನೋಡ್ತಾ ಇರಿ, ನನ್ನ ಮಾವನ ಹತ್ರ ಸೇಫಲ್ಲಿ ಒಂದ್ಸರಿ ಚೆಕ್ ಮಾಡಕ್ಕೆ ಹೇಳ್ತೀನಿ. ಚಂದು, ನಿಜವಾಗ್ಲೂ ನಾನು ಇಲ್ಲೇ ಇಟ್ಟಿದ್ದೆ ಕಣ. ಆಯ್ತಾಯ್ತು, ಪದೇ ಪದೇ ಹೇಳಿದ್ದನ್ನ ಹೇಳ್ಬೇಡ. ಅಲ್ಲ, ಅಕ್ಕ ಹೇಳ್ತಿದ್ದಾಳೆ ಅಂದ್ರೆ ಅಲ್ಲೇ ಇಟ್ಟಿರ್ತಾಳೆ. ಚಿನ್ನು, ಸಾಕ್ಷಿ ಹೇಳುವಂತ ನಿನ್ನನ್ನು ನಾನು ಕೇಳಲಿಲ್ಲ. ಅವಳಿಗೆ ಯಾಕೋ ಅಂತೀಯ? ಚಂದು, ಅದಲ್ಲಿ ಕ್ಯಾಶ್ ಇತ್ತು ಅಂತ ಯಾರ್ಯಾರು ಗೊತ್ತಿತ್ತು? ನನಗೂ ಮಾವನಿಗೂ ಮನೋಜಿಗೂ ಗೊತ್ತಿತ್ತೆ, ಆದ್ರೆ ನಾವು 3 ಜನನು ಹೊರಗಡೆ ಇದ್ವಲ್ಲ. ಹಾಗಾದ್ರೆ ಅದಲ್ಲಿ ಕ್ಯಾಶ್ ಇತ್ತು ಅಂತ 4ನೇ ವ್ಯಕ್ತಿಗೆ ಗೊತ್ತಾಗಿರ್ಬೇಕು, ಅವರೇ ಈ ಕೆಲಸ ಮಾಡಿರ್ಬೇಕು. ಏನ್ ನಿಂತ್ಕೊಂಡು ನೋಡ್ತಾ ಇದೀಯ? ಹುಡ್ಕೋ.